ನಮಸ್ಕಾರ ವೀಕ್ಷಕರೇ ನಾನು ನಿನ್ನೆ ಹಿಂದಿನ ಇಂದಿನ ಪ್ರತಂಗಿರಾ ದೇವಿದು ಪ್ರತಂಗಿರಾ ದೇವಿ ಯಾವ ರೀತಿ ಅಮ್ಮನ್ನ ನೀವು ಆವ್ವಾನೆ ಮಾಡ್ಕೋಬೋದು ಯಾವ್ಯಾವ ಒಂದು ಕೆಲಸಕ್ಕೆ ಅವಳು ಯಾವ್ಯಾವ ರೀತಿ ನಿಮಗೆ ಒಂದು ಸಾ ಒಂದು ಸಾಧನೆ ಮಾಡ್ಕೋಬೋದು ಮತ್ತು ನಿಮ್ಮ ಮನೇಲಿ ನಿಮ್ಮ ಕಷ್ಟ ಸುಖಗಳಿಗೆ ಮತ್ತು ಕೆಲವೊಂದು ಈ ಗ್ರಹಾದಿಗಳಿಗೆ ಎಲ್ಲ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ಅದು ಯಾರಾದರೂ ಮಾಡ್ಕೋಬೋದು ಅದರಲ್ಲಿ ಏನು ಯಾವುದೇ ರೀತಿ ತೊಂದರೆ ಇಲ್ಲ ಅದು ಚಿಕ್ಕದಾಗಿ ನಾನು ಹೇಳ್ದಂಗೆ ಒಂದು ಚಿಕ್ಕದ ಒಂದಕ್ಕೊಂದು ಅಡಿ ಬರುತ್ತೆ ಆದರೆ ಇಟ್ಕೊಂಡು ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂಡ ಅಲ್ಲಿ ಮಾಡ್ಕೋಬೋದು ನೀವು ಹೋಮತ ಚಿಕ್ಕದಾಗಿ ಪುಟ್ಟದಾಗಿ ಅದು ಕೊಟ್ಟಿದ್ದೆ ಇವತ್ತು ನಾನು ಇದೇ ಒಂದು ಪ್ರತಂಗಿರದಲ್ಲಿ ಪ್ರತಂಗಿರ ಆಂಜನೇಯ ಅಂತ ಕೊಡ್ತಾ ಇದ್ದೀನಿ ಯಾಕೆ ಎಲ್ಲರೂ ಕೆಲವೊಂದು ದುಷ್ಟ ಗ್ರಹಗಳ ನಾಶಕ್ಕೆ ಆಂಜನೇಯ ಭಾಳ ಅದ್ಭುತವಾದವನು ಹಾಗಾಗಿ ಪ್ರತ್ಯಂಗಿರ ಆಂಜನೇಯ ಒಂದು ಮೂಲ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಅದು ಈ ರೀತಿ ಇದೆ ನಿಮಗೂ ಮೇಲೆ ಕಾಣ್ತಾ ಇದೆ ಎಲ್ಲ ಥರದ ದುಷ್ಟ ನಾಶಕ್ಕೆ ಭೂತ ಪ್ರೇತ ಪಿಶಾಚಿ ಬಾಧಕ್ಕೆ ನಿರ್ಮೂಲ ಮಾಡೋಕ್ಕೆ ಈ ಬಹಳ ಉಪಯೋಗವಂತಹ ಈ ಮೂಲಮಂತ್ರ ಇದು ಆಂಜನೇಯನ ಮತ್ತು ಪ್ರತಿಂಗಿರೆಯ ಮೂಲಮಂತ್ರ ಅಂತ ಹೇಳ್ತಾರೆ ನೋಡಿ ಇದು ಈ ರೀತಿ ಇದೆ ಓಂ ನಮೋ ಭಗವತೆ ಪ್ರಕಟಬಲ ಪರಾಕ್ರಮಾಯ ಕ್ರೌಂಚಸ್ಥಲ ದಿಗ್ಬಂಧನಾಯ ದಿಶ ವಿಹಾರದವಲ ಕಟವಜ್ರ ದೇಹಾಯ ಲಂಕಾಪುರಿ ದಹನಾಯ ಉದಿ ಬಂಧನಾಯ ಸರ್ವ ದುಷ್ಟಗ್ರಹ ನಾಶನಾಯ ಗ್ರಹ ಮಂಡಲ ಭೂತ ಪ್ರೇತ ಪಿಶಾಚ ಮಂಡಲ ನಿರ್ಜಟನಾಯ ಹೇ ಹೇ ಹಿ ಪಾಹಿ ಪಾಯಿ ದುಷ್ಟಗ್ರಹ ವಿಷಮ ವಿಕ್ಷ ದುರ್ಧಾಯ ಜ್ವಾಲಾಯ ಜ್ವಾಲಾಯ ಉಚ್ಛಾಟಾಯ ಉಚ್ಛಾಟಾಯ ಮಾರಾಯ ಮಾರಾಯ ಸರ್ವ್ಯಾಧಿ ನಾಶಾಯ ನಾಶಾಯ ಹೋ ಹುಂ ಫಟ್ ಸ್ವಾಹ ಇದನ್ನು ಈ ರೀತಿ ಹೇಳ್ಬೇಕಾಗುತ್ತೆ ಇದನ್ನು ನೀವು ಇದನ್ನು ನಾಳೆ ಭಾನುವಾರ ಇರೋ ಇರೋದನ್ನು ನಮಗೆ ಬೇಗನೆ ನಿಮಗೆ ನಾನು ವೀಡಿಯೋ ಇದ್ದೀನಿ ಇದನ್ನು ಬೇಕಾದವರು ಈ ರೀತಿ ಮಾಡ್ಕೋಬೋದು ಮಾಡಿಕೊಂಡು ನಿಮಗಿನ್ನೂ ನಾನು ಬೇರೆಯವರು ತೊಂದರೆ ಕೊಡ್ತಾರೆ ಅವ್ರಿಗೆ ನಮ್ಮ ತೊಂದರೆ ಕೊಟ್ಟರೆ ನಾವು ಒಂದು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದಾದರೆ ನೀವು ಏನು ಮಾಡ್ತೀರ ಬಿಳಿ ಸಾಸಿವೆ ಅಥವಾ ಭಸ್ಮ ಭಸ್ಮ ಅಥವಾ ಬಿಳೆ ಸಾಸಿವೆ ಇವನ್ನ ಇಟ್ಕೊಂಡು ಇದನ್ನು ಎಲ್ಲ ಹೇಳಿ ನೀವು ಅವರು ಯಾರು ತೊಂದರೆ ಕೊಡ್ತಾಯಿದಾರೋ ಅವ್ರ ಮನೆ ಕಡೆ ಇದು ಅವ್ರು ತಿಳಿದಂಗೆ ಮನೆ ಮೇಲಾಗಿರ್ಬೋದು ಮನೆ ಬಾಕ್ಲಲ್ಲಿ ತಿಳಿದಂಗೆ ಒಂದು ಸ್ವಲ್ಪ ಹಾಗೆ ಚೆಲ್ಲಬೇಕಾಗುತ್ತೆ ಅದನ್ನು ನೀವು ಚೆಲ್ಲಿದಾಗ ಅವರು ನಿಮ್ಮ ತಂಟೆಗಾಗಲಿ ನಿಮ್ಮ ಮಾಡಿದಂಥ ಒಂದು ಕೆಟ್ಟ ಉದ್ದೇಶ ಏನಾದ್ರು ಇತ್ತು ನಿಮಗೆ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ಅವ್ರಿಗೆ ತೊಂದರೆ ಅನುಭವಿಸ್ತಾರೆ ಇದು ಸುಮ್ಮನೆ ಸುಮ್ಮನೆ ಅನುಮಾನದಲ್ಲೆಲ್ಲ ಮಾಡೋಕ್ಕೋದ್ರೆ ತೊಂದರೆ ನಿಮಗೆ ಆಗುತ್ತೆ ವೀಕ್ಷಕರೇ ಮೊದಲೇ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾನು ಇದು ಸುಮ್ಮನೆ ಸುಮ್ಮನೆ ಎಲ್ಲ ಏನು ಅನುಮಾನ ಒಂದು ಇದರಲ್ಲಿ ಆ ರೀತಿ ನೀವು ಮಾಡಿರ್ಬೋದು ಇವರು ಅನ್ನೋ ಒಂದು ಅನುಮಾನದಲ್ಲಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ನಿಮಗೆ ಒಂದು ಖಂಡಿತ ಒಂದು ಅವರು ನಾವು ಪ್ರಾಮಾಣಿಕವಾಗಿ ನಾನು ನೋಡಿದ್ದೀನಿ ನಾನು ಕಣ್ಣಲ್ಲಿ ನೋಡಿದೆ ಅನ್ನೋದಿದ್ದು ನಿಮಗೆ ಅವರು ತೊಂದರೆ ಕೊಟ್ಟಿದ್ದಾರೆ ಅನ್ನೋದಿದ್ದರೆ ನೀವು ಖಂಡಿತವಾಗ್ಲೂ ಇದನ್ನು ಮಾಡ್ಕೋಬೋದು ಮಾಡಿಕೊಂಡಾಗ ಅವರು ಅದೇ ನೋಡಿ ಜ್ವಾಲ ಜ್ವಾಲಯ ಹುಚ್ಚಾಟಾಯ ಹುಚ್ಚಾಟಾಯ ಮಾರಾಯ ಮಾರಾಯ ಇದೆಲ್ಲ ಅವರು ಹೋಗ್ತಾರೆ ಮತ್ತು ಸರ್ವ ವ್ಯಾಧಿಗಳು ಏನಾದರೂ ನಿಮಗೆ ಕಾಯಿಲೆಗಳು ಮಾಟ ಮಂತ್ರ ತಂತ್ರಗಳು ಮಾಡಿಸ್ದಾಗ ಅಥವಾ ದೇಹದಲ್ಲಿ ಬಂದಂಥ ಸರ್ವ ವ್ಯಾಧಿ ಕೂಡ ಇರ್ಬೋದು ಅದು ಕೂಡ ನಾಶಯ ನಾಶಯ ನೋಡಿ ಇದೆಲ್ಲ ಇದನ್ನು ಈ ರೀತಿ ಬರ್ತಾಯೆ ಅದು ಯಾರದೇ ಇದ್ದರೂ ಎಂಥ ಗ್ರಹಗಳದಿದ್ದು ಕೂಡ ಆ ಗ್ರಹನ ಕೂಡ ದುರ್ದಾಯ ದುರ್ದಾಯ ಚಿದಾಯ ಚೀದಾಯ ಅಂತಿವೆಲ್ಲ ಇರುತ್ತೆ ಇದನ್ನೆಲ್ಲ ಎಲ್ಲ ದುಷ್ಟ ಗ್ರಹಗಳಿಂದ ಭೂತ ಪ್ರೇತ ಪಿಶಾಚಿ ಮಾಟ ಮಂತ್ರ ಅದೆಲ್ಲದಕ್ಕೂ ಇದು ಒಂದು ಒಳ್ಳೆ ಒಂದು ಔಷಧಿ ದಿವ್ಯ ಔಷಧಿ ಇದು ಇದನ್ನು ನೀವು ಮಾಡಿಕೊಂಡಾಗ ವೀಕ್ಷಕರೇ ನಿಮ್ಮ ಎಲ್ಲ ಒಂದು ಎಷ್ಟೋ ಒಂದು ಕಷ್ಟಗಳು ನಿಮಗೆ ನಿಮ್ಗೆ ಸ್ವಲ್ಪ ಸುಲಭವಾಗಿ ನಿಮ್ಗೆ ಬಿಡುಗಡೆ ಹಾಕ್ತಾ ಬರುತ್ತೆ ಇದನ್ನು ಇಂಥ ಒಂದು ಸಮಯದಲ್ಲಿ ಹಮಾಸೆ ಸಮಯದಲ್ಲಿ ಒಂದಷ್ಟು ನೀವೇನು ಅಥವಾ ಭಸ್ಮ ಇರ್ಬೋದು ಅಥವಾ ಬಿಳಿ ಸಾಸಿವೆ ಇರ್ಬೋದು ಇವೆಲ್ಲ ಒಂದಷ್ಟು ಮಾಡಿ ಇಟ್ಕೊಂಡಾಗ ನೀವು ಆವಾಗವಾಗ ನೀವು ಫಸ್ಟು ಒಂದಷ್ಟು ಇದನ್ನು ಸಾವಿರ ಸರಿನೋ ಎರಡು ಸಾವಿರ ಸರಿನೋ ಒಂದು ಐದು ಸಾವಿರ ಸರಿ ಇಲ್ಲ ಒಂದು ಲಕ್ಷ ಥರ ಇದೆಲ್ಲ ಮಾಡ್ಕೊಂಡು ನಿಮಗೆ ಬೇಗ ಕೆಲಸ ಸಕ್ಸಸ್ ಆಗುತ್ತೆ ಆ ಮಾಡಿದಾಗ ನೀವು ಸುಮ್ಮನೆ ಏನೂ ಇಲ್ಲ ಸುಮ್ಮನೆ ಅವಾಗ ನೀವು ಮಾಡ್ಬೇಕಾದ್ರೆ ಸುಮ್ಮನೆ ಏನು ಮಾಡೋದು ಅಂದರೆ ಒಂದು ಸುಮ್ಮನೆ ತೊಗೊಂಡು ಅದನ್ನು ಕೈಲಿಟ್ಕೊಂಡು ಅವಾಗ ಬರೀ ನೂರ ಎಂಟು ಸರಿ ಸುಮ್ಮನೆ ಆ ಥರ ಹೇಳ್ಬಿಟ್ಟು ಅದನ್ನು ಒಂದು ಕೈಲಿಟ್ಕೊಂಡು ಮೊದಲು ನೀವು ಸಾವಿರ ಎರಡು ಸಾವಿರ ಐದು ಸಾವಿರ ಅಥವಾ ಒಂದು ಲಕ್ಷ ತನಕ ಇದನ್ನು ಹೇಳ್ಕೊಂಡು ಇದನ್ನು ಸಿದ್ಧಿ ಮಾಡ್ಕೊಂಡಿರ್ತೀರಾ ಇದಕ್ಕೆ ಶಕ್ತಿ ಕೊಟ್ಟಿರ್ತೀರ ನಿಮಗೆ ಅವ್ರನ್ನ ಇನ್ನೊಂದು ಸರಿ ಇದನ್ನು ಮಾಡಬೇಕು ಅಂದಾಗ ಮತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೇಳು ಬಾರಿ ನಿಮಗೆ ಎಷ್ಟು ಸರಿ ಆಗುತ್ತೋ ಅದನ್ನು ಹೇಳಿಬಿಟ್ಟು ಅವರು ಮನೆ ಕಡೆ ಆಗಲಿ ಮನೆ ಮೇಲಾಗಲಿ ಈ ನೀವು ವಸ್ತುವನ್ನು ಕೈಲಿಟ್ಕೊಂಡು ಅಂಥದ್ದು ಒಂದು ನೀವು ಸಿದ್ಧಿ ಮಾಡ್ಕೊಂಡಿರ್ತಾರೆ ವಸ್ತುಗಳು ಆ ವಸ್ತುಗಳನ್ನ ಅವ್ರ ಮನೆ ಇದಕ್ಕೆ ಸ್ವಲ್ಪ ಚೆಲ್ಲಾಡ್ದಾಗ ಅಥವಾ ಓಡಾಡೋ ಜಾಗದಲ್ಲಿ ಚೆಲ್ಲಾಡ್ಬೋದು ಸ್ವಲ್ಪ ಚೆಲ್ಬೋದು ಅಥವಾ ಮನೆ ಹತ್ರ ಎಲ್ಲೋ ಒಂದು ಕಡೆ ನೀವು ಆದರೆ ಅವ್ರ ಕಣ್ಣಿಗೆ ಬೀಳೋ ರೀತಿಲಿ ಚೆಲ್ಲಬಾರ್ದು ಕಣ್ಣು ಕಾಣಿರೋ ಇರಬೇಕಾಗುತ್ತೆ ಅದು ಸುಮ್ಮನೆ ಇಷ್ಟು ಒಂದು ಎತ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಚೆಲ್ಲಿದಾಗ ನಿಮಗೆ ನೀವೇ ತಲೆ ಮೇಲೆ ಕಲ್ಲೆ ತಾಕ್ಕೊಂತೀರ ಆ ರೀತಿ ಮಾಡಬೇಡಿ ಕಣ್ಣು ಕಾಣ್ದಂಗೆ ಹಾಕಬೇಕೆ ಹೊರ್ತು ಈ ಒಂದಷ್ಟೆಷ್ಟು ಎತ್ಕೊಂಡು ಹೋಗ್ಬಿಟ್ಟು ಮನೆ ಬಾಕ್ಲಲ್ಲಿ ಎಷ್ಟು ಎಲ್ಲ ಚೆಲ್ದಾಗ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ ತಿರ್ಗಿ ಅವರು ನಿಮಗೆ ಸುಮ್ಮನೆ ಇದ್ದವ್ರ ನೀವೇ ಕೆಣಕಿ ಏನೋ ಮಾಡ್ತೀರಾ ನಂಗೆ ಆಗ್ಬಿಡುತ್ತೆ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ವೀಕ್ಷಕರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದೆರಡು ಸಾರಿ ಇದನ್ನು ಕೇಳಿಸ್ಕೊಳ್ಳಿ ವೀಡಿಯೋ ಕೇಳಿಸ್ಕೊಂಡಾಗ ನಿಮಗೆ ಖಂಡಿತ ಅರ್ಥ ಆಗುತ್ತೆ ನಾನು ಅದಕ್ಕೆ ಅರ್ಥ ಆಗಲಿ ಅಂತ ಪ್ರತಿಯೊಂದೂ ನಾನು ಬಿಡಿಸಿ ಬಿಡಿಸಿ ನಿಮಗೆ ಒಂದು ನಿಮಗೆ ಇದ್ದೀನಿ ಅಷ್ಟು ಒಂದು ಬಿಡಿಸಿ ನಿಮಗೆ ನಾನು ವಿಷಯನ ತಿಳಿಸ್ತಾ ಇದ್ದೀನಿ ಇದು ವಿಷಯನ ನೀವು ತೀಟಾಗಿ ತಿಳ್ಕೊಂಡು ಏನು ಮಾಡ್ಬೋದು ಯಾವಾಗ ಮಾಡ್ಬೋದು ಯಾವುದ ಸಮಯದಲ್ಲಿ ಅಂತ ಅಂದ್ಕೊಂಡು ಇದನ್ನು ತಂದಿ ಒಂದು ಒಂದಷ್ಟು ಬಿಳಿ ಸಾಸಿವೆ ಒಂದಷ್ಟು ತಂದಿ ಭಸ್ಮ ಕಳಿನಿಯ ಭಸ್ಮ ಅಂತ ಬರುತ್ತೆ ಅದನ್ನಂತೂ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದನ್ನ ತಂದು ಇಟ್ಕೊಂಡಾಗ ಪ್ರತಿಯೊಂದಕ್ಕೂ ನಿಮಗೆ ಇದಾಗುತ್ತೆ ಇದೇ ಇದರಲ್ಲಿ ನೋಡಿ ಈ ಮಂತ್ರದಲ್ಲೇ ಅದನ್ನು ವಿಭೂತಿನ ನಿಮ್ಮ ಸಿಕ್ಕೊಂಡಾಗ ನಿಮಗೇನೋ ಕಾಲು ಹೊಡೆತ ಅಥವಾ ಹೊಟ್ಟೆ ನೋವು ಅಥವಾ ದೃಷ್ಟಿ ಏನೋ ಆದಾಗ ಇದೊಂದು ಸಾರಿ ಒಂದು ಒಂಬತ್ತು ಸಾರಿನೋ ಹನ್ನೊಂದು ಸಾರಿ ನಿಮ್ಮ ಮಂತ್ರ ಹೇಳಿಬಿಟ್ಟು ಆ ಒಂದು ಆ ವಿಭೂತಿ ಹೂ ಅಂತ ಉರ್ಬಿದಾಗ ಹೂ ಅಂತ ಉರುಬಬೇಕು ಆ ಉರ್ಬಿದಾಗ ಅದು ನಿಮಗೆ ಹುರ್ಬಿಟ್ಟು ಈ ಥರ ಚಿಟ್ಕೆ ಹೊಡಿಬೇಕಾಗುತ್ತೆ ಬೆಳ್ಳಲ್ಲಿ ಚಿಟ್ಕೆ ಹೊಡಿಬೇಕಾಗ ಆ ಥರ ಹೋದಾಗ ಅದು ಹೋಯ್ತದು ಆ ರೀತಿ ಒಂದು ಎಷ್ಟೋ ಒಂದು ನಿಮ್ಮ ಮಾಡ್ಕೊಬೋದು ಇದನ್ನು ಇದನ್ನು ಮಾಡ್ಕೊಳ್ಳಿ ವೀಕ್ಷಕರೇ ಇದನ್ನು ಎಷ್ಟೋ ಒಂದು ರೀತೀಲಿ ಒಂದು ಮಂತ್ರ ಇದೆ ಅದಕ್ಕೆ ಬೇಕಾದಷ್ಟು ಇದನ್ನು ನೀವು ಬೇರೆ ಬೇರೆದಕ್ಕೆಲ್ಲ ಅದನ್ನು ಒಂದು ತಯಾರು ಮಾಡ್ಕೋಬೋದು ಸಿದ್ಧಿ ಮಾಡ್ಕೋಬೋದು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋ ಯಾವುದು ಅಂತ ನೋಡೋಣ